ಶ್ರೀರಾಮ ಸಮರ್ಥ 101 ಭಗವಂತನು ನಮ್ಮಿಂದ ಮಾಡಿಸಿಕೊಂಡದ್ದೇ ಕಲೆಯೆಂದು ತಿಳಿಯಬೇಕು. 102 ಭಗವಂತನವರಾಗಿ ಪ್ರಪಂಚ ಮಾಡುವುದೇ ನಿಜವಾದ ಕಲೆಯಾಗಿರುತ್ತದೆ. 103 ಸಮಾಧಾನ ಕೊಡುವ ಶಾಸ್ತ್ರವೇ ನಿಜವಾದ ಶಾಸ್ತ್ರವಾಗಿರುತ್ತದೆ. 104 ನಮಗೆ ನಮ್ಮ ಮೇಲೆ ಎಷ್ಟು ಪ್ರೇಮವಿರುತ್ತದೆಯೋ ಅದಕ್ಕಿಂತ ಹೆಚ್ಚಿಗೆ ಭಗವಂತನನ್ನು ಪ್ರೇಮ ಮಾಡುವುದಕ್ಕೆ ಭಕ್ತಿ ಅನ್ನುತ್ತಾರೆ. 105 ನನ್ನ ತ್ರಾತ, ನನ್ನ ಕಾಳಜಿ ವಹಿಸುವವ, ನನ್ನ ರಕ್ಷಣೆ ಮಾಡುವವ, ನನ್ನ ಪಾಲನೆ ಮಾಡುವವ ಆ ಭಗವಂತನೇ ಆಗಿರುತ್ತಾನೆ ಎಂದು ಅನಿಸುವುದು ಹಾಗೂ ಅದರಂತೆ ವರ್ತಿಸುವುದು ಭಗವಂತನ ಬಗ್ಗೆ ಅಸ್ತಿತ್ವ ಬುದ್ಧಿಯಾಗಿರುತ್ತದೆ. 106 ಶಾಸ್ತ್ರ ಕೇಳಿ ಪ್ರಪಂಚದ ಬಗ್ಗೆ ಯಾರಿಗೆ ವೈರಾಗ್ಯ ಪ್ರಾಪ್ತವಾಯಿತೋ ಅವರಿಗೆ ಶಾಸ್ತ್ರವು ನಿಜವಾಗಿ ತಿಳಿಯಿತೆಂದು ಅನ್ನಬೇಕು. 107 ಭಕ್ತಿಯ ಪ್ರಗತಿಯೇ ನಿಜವಾದ ಪ್ರಗತಿಯಾಗಿರುತ್ತದೆ. 108 ವೃತ್ತಿಗಳು ಭಗವದಾಕಾರವಾಗುವುದಕ್ಕೆ ಭಕ್ತಿ ಅನ್ನುತ್ತಾರೆ. 109 ಅನುಸಂಧಾನದಿಂದ ವೃತ್ತಿಗಳು ಭಗವನ್ಮಯವಾಗುವುದಕ್ಕೆ ಭಕ್ತಿ ಅನ್ನುತ್ತಾರೆ. 110 ಪ್ರಾಪ್ತವಾದರೆ ಅನುಭವಿಸಿದರಾಯಿತು, ಇಲ್ಲದಿದ್ದರೆ ಬಿಟ್ಟರಾಯಿತು ಎಂಬುದು ಸಹಜ ಕರ್ಮವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.